ಯಸಿನ ಮುಂದಿನ ಸುದ್ದಿ, ರಾಮನಗರ ವಿಧಾನಸಭಾ ಕ್ಷೇತ್ರದ ಏನು ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಚನ್ನಪಟ್ಟಣದಲ್ಲಿ ತಮ್ಮ ತಂದೆಯವರ ಜೊತೆ ಕ್ಷೇತ್ರದ ಜನತೆಗೆ ಕೃತಜ್ಞತೆ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ರು. ಈ ಒಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿ ಭಾವುಕರಾಗಿ ಜೊತೆಗೆ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ಹೊರ ಹಾಕಿದ್ರು. ಅವತ್ತೇನು ಎಲೆಕ್ಷನ್ ಆಯಿತು, 10ನೇ ತಾರೀಕು ಮೇ 10ನೇ ತಾರೀಕು ಅವತ್ತು ಮಧ್ಯರಾತ್ರಿ ಅಂದರೆ 9ನೇ ತಾರೀಕು ನೈಟು ಅಲ್ಲಿ ರಾಮನಗರದ ಮತದಾರರಿಗೆ ಸುಮಾರು 3,000 ರೂಪಾಯಿ ಆರ್ಥಿಕವಾಗಿ ಇರ್ತಕ್ಕಂಥ ಒಂದು ಕೂಪನನ್ನು ಕಾಂಗ್ರೆಸ್ನವರು ಹಂಚಿದ್ರು. ಪಾಪ ಬಡವ್ರು ಏನು ಮಾಡೋಕ್ಕಾಗುತ್ತೆ, 3,000 ರೂಪಾಯಿ ಕೂಪನ್ ಇಟ್ಕೊಂಡು ಕಾಂಗ್ರೆಸ್ ಓಟ್ ಹಾಕಿದ್ರು. ನಾನು ಸೋಲ್ಬೇಕಾಯಿತು ಅನ್ನೋ ಒಂದು ಬೇಸರವನ್ನು ನಿಖಿಲ್ ಕುಮಾರಸ್ವಾಮಿ ಹೊರ ಹಾಕಿದ್ರು. ಸೊ ಕೃತಜ್ಞತ ಸಭಾವೇಶ ಏನಿತ್ತು ರಾಮನಗರದಲ್ಲಿ ಮಾತನಾಡ್ತಾ ಇದ್ರು. ಚನ್ನಪಟ್ಟಣದಲ್ಲಿ ಕೂಡ ಈ ಬಗ್ಗೆ ಮಾತನಾಡಿ ಅವರು ನಮ್ಮನ್ನು ನಮ್ಮಪ್ಪ ನಿಮ್ಮನ್ನು ನಂಬಿ ಸ್ಪರ್ಧೆ ಮಾಡಿದಿರಿ, ನೀವು ಕೈ ಹಿಡಿದ್ರಿ, ಪಕ್ಷ ಅಧಿಕಾರಕ್ಕೆ ತರಲು ಪಂಚರತ್ನ ಯಾತ್ರೆ ಮಾಡಿದರು, ಅವರ ಅನುಪಸ್ಥಿತಿಯಲ್ಲಿ ಜನ ಅವರನ್ನು ಗೆಲ್ಲಿಸಿದ್ರು ಅಂದರೆ ಚನ್ನಪಟ್ಟಣದಲ್ಲಿ ನಮ್ಮ ತಂದೆಯವರನ್ನು ಗೆಲ್ಲಿಸಿದ್ರು. ಆದರೆ ನಾನು ಸೋತೆ, ಕುಮಾರಣ್ಣ ಮೇಲೆ ಜನರ ಪ್ರೀತಿಕೊಂಡು ನಾನೇ ಬೆರಗಾದೆ, ಇಡೀ ರಾಮನಗರದಲ್ಲಿ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಅಂತ ಹೇಳಿದರು. ನಾನು ಸೋತಿರ್ಬೋದು, ಆದರೆ ರಾಮನಗರದ ಜನರ ಪ್ರೀತಿ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಎಂದಿಗೂ ನಾನು ರಾಮನಗರ ಜನರಿಗೆ ಚಿರನುಡಿಯಾಗಿರ್ತೇನೆ, ನಿಮ್ಮ ಜೊತೆಯಲ್ಲಿ ನಾನು ನನ್ನ ಕುಟುಂಬ ಇರುತ್ತೆ, ಸೋತ ಮಾತ್ರಕ್ಕೆ ಮನೆಯಲ್ಲಿ ಕೂರೋದಿಲ್ಲ, ನಿಮ್ಮ ಜೊತೆ ಇರ್ತೇನೆ, ಸೋಲು ಗೆಲುವು ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ. ಕುಮಾರಸ್ವಾಮಿ ಅವರು 2004ರಿಂದ ಸ್ಪರ್ಧೆ ಮಾಡಿದ್ದಾರೆ, ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಬಾರಿ ಜನರು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಮಂಡ್ಯದ ರೀತಿಯಲ್ಲಿ ಇಲ್ಲಿಯೂ ಆಗಿರೋದು ನಿಮ್ಮ ಬಳಿ ಹಂಚಿಕೊಂಡಿದ್ದೇನೆ. ಇಲ್ಲಿ ಕಾಂಗ್ರೆಸ್ನವರು ಮಧ್ಯರಾತ್ರಿ 3,000 ರೂಪಾಯಿ ಕೂಪನ್ ಕಾರ್ಡ್ ಕೊಟ್ಟು ಆರ್ಥಿಕವಾಗಿ ಹಿಂದುಳಿದವರ ಮತ ಪಡೆದು ಅವರನ್ನು ದಾರಿ ತಪ್ಪಿಸಿದ್ದಾರೆ, ನನ್ನನ್ನು ಸೋಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನರಿಗೆ ಇದ್ರ ಬಗ್ಗೆ ಅರಿವಾಗುತ್ತೆ ಅನ್ನೋ ಒಂದು ಮಾತನ್ನು ರಾಮನಗರದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ತುಂಬ ಬೇಸರವಾಗಿ ಹೇಳ್ತಾ ಇದ್ರು. ನೋಡೋಣ, ನನಗೇನು ಬೇಸರ ಇಲ್ಲ, ನಾನೇನು ಸೋತಿದ್ದೇನೆ ಬಿಟ್ಟು ಏನು ಬಿಟ್ಟೋಗಲ್ಲ ರಾಮನಗರವನ್ನು. ರಾಮನಗರದಲ್ಲಿ ಇರ್ತೀನಿ, ನಿಮ್ಮ ಜೊತೇಲಿ ಇರ್ತೀನಿ, ನಿಮ್ಮ ಪ್ರೀತಿ ಏನಿದೆ ಆ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ್ರು. ಜೊತೆಗೆ ನನಗೆ ತುಂಬ BJP ಕಾಂಗ್ರೆಸ್ ಎಲ್ಲರೂ ಕೂಡ ಫೋನ್ ಮಾಡಿ ತುಂಬ ದೊಡ್ಡ ದೊಡ್ಡ ನಾಯಕರು ಮಾತಾಡಿದ್ರು, ನೀನು ಸೋಲ್ಬಾರ್ದಾಗಿತ್ತು, ಗೆಲ್ಲಬೇಕಾಗಿತ್ತು ಅಂತ. ಸೊ ಅದೊಂದು ಖುಷಿ ಕೊಡ್ತು, ನಾನು ಗೆಲ್ಲಬೇಕು ಅಂತ ಎಲ್ಲ ನಾಯಕರು ಬೈತಾ ಇದ್ದಾರೆ ಪಕ್ಷಾತೀತವಾಗಿ ಅಂತ ತುಂಬ ಜನ ಫೋನ್ ಮಾಡಿದ್ರು ನನಗೆ, ಅದು ಒಂದು ರೀತಿ ಖುಷಿ ಕೊಡ್ತು. ಜೊತೆಗೆ ನನಗಿನ್ನು ವಯಸ್ಸಿದೆ, ಯಾವ ವಯಸ್ಸು, ಮಂಡ್ಯದಲ್ಲಿ ಸೋತಿದ್ದೀನಿ, ಇಲ್ಲಿ ಸೋತಿದ್ದೀನಿ, 2 ಬಾರಿ ಸೋತಿದ್ದೀನಿ ಅಂದ ತಕ್ಷಣ ಏನು ಲೈಫ್ ಮುಗಿದೋಗಿಲ್ಲ, ಇನ್ನೂ ವಯಸ್ಸಿದೆ, ಗೆಲ್ತೀನಿ ನೋಡ್ತಾ ಇರಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನಿಖಿಲ್ ತುಂಬ ಚೆನ್ನಾಗಿ ಮಾತಾಡಿದ್ರು ಇವತ್ತು, ಖುಷಿಯಾಗಿತ್ತು ಅವ್ರ ಮಾತುಗಳು, ಗೆಲ್ಲಬೇಕಿತ್ತು ಅನ್ನಿಸ್ತು. ನೋಡೋಣ, ಸೋತಿದ್ದಾರೆ, ರಾಮನಗರ ಜನರ ತೀರ್ಪನ್ನು ಅವರು ಸ್ವಾಗತಿಸಿದ್ದಾರೆ, ಗೌರವಿಸಿದ್ದಾರೆ, ಮುಂದೆ ಜೊತೆಯಲ್ಲಿರ್ತೀನಿ, ಗೆದ್ದೇ ಗೆಲ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ರಾಮನಗರ ಜನ ಮತ್ತೇನು ಮಾಡ್ತಾರೆ ಅಂತ.